ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತೀರಾ ಕೂಲ್ ಮಿಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. 2023 ಲೇಬರ್ ಬಸ್ ಪಾಸ್ ಅಪ್ಲಿಕೇಶನ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಲೇಬರ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಅಪ್ಡೇಟ್ಸ್ ಬಗ್ಗೆನೂ ನೀವು ಬೇಗನೆ ತಿಳಿಬೋದು ಅಂತಲೇ ಹೇಳ್ಬೋದು. ಬಸ್ ಪಾಸ್ನ ಅಪ್ಲೈ ಮಾಡೋದಕ್ಕೆ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತೀರೋ, ನೀವು ನಿಮ್ಮ ಹತ್ತಿರದಲ್ಲಿರುವ ಕರ್ನಾಟಕ 1 ಅಥವಾ ಗ್ರಾಮ 1 ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಲೇಬರ್ ಕಾರ್ಡ್ ಜೆರಾಕ್ಸ್ ಕಾಪಿನ ನೀವು ಸಬ್ಮಿಟ್ ಮಾಡಿದ್ರೆ ಅವರು ಒಂದು ಅಟ್ಲಾರ್ಮೆಂಟ್ ಕಾಪಿನ ನಿಮಗೆ ಕೊಡುತ್ತಾರೆ. ಫ್ರೆಂಡ್ಸ್, ಲೇಬರ್ ಬಸ್ ಪಾಸ್ ಅಪ್ಲಿಕೇಶನ್ನ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೊಂದು ಕಾರಣ ಇದೆ ಫ್ರೆಂಡ್ಸ್. ಆ ಕಾರಣ ಏನಂತಂದರೆ, ಲೇಬರ್ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸರು ಕೆಲವೊಂದು ಡಿಸ್ಟಿಕ್ಕಿಗೆ ಒಂದು ಸ್ಟ್ರಿಕ್ ಆರ್ಡ್ರನ್ನ ಪಾಸ್ ಮಾಡಿದ್ದಾರೆ. ಏನಂತಂದರೆ, ಕೆಲವೊಂದು ಲೇಬರ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ನೀವು ರೀಸೆಂಟಾಗಿ ದಾವಣಗೆರೆ ಮತ್ತು ಚಿತ್ರದುರ್ಗಗೆ 2 ಲಕ್ಷ ಲೇಬರ್ ಕಾರ್ಡ್ನ ರದ್ದು ಮಾಡಿದ್ದಾರೆ. ಯಾಕಂದರೆ ಅದಕ್ಕೊಂದು ಕಾರಣ ಇದೆ. ಕಟ್ಟಡ ಕಾರ್ಮಿಕರ ಅಲ್ಲದೇ ಬೇರೆಯವರು ಕೂಡ ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದರಿಂದ ಚೆಕಿಂಗ್ನ ನಡೀತಾ ಇದೆ ಲೇಬರ್ ಡಿಪಾರ್ಟ್ಮೆಂಟಿಂದ. ದಿನಾಂಕ 25/1/23 25/2/23 ಚೆಕಿಂಗ್ ನಡೀತಾ ಇದೆ ಫ್ರೆಂಡ್ಸ್, ಲೇಬರ್ ಡಿಪಾರ್ಟ್ಮೆಂಟಿಂದ. ಆದ್ದರಿಂದ ಹೊಸದಾಗಿ ಲೇಬರ್ ಅಪ್ಲಿಕೇಶನ್ನು ಕೂಡ ಸ್ವಲ್ಪ ದಿನ ಹೋಲ್ಡ್ ಮಾಡಿದ್ದಾರೆ ಮತ್ತು ಬಸ್ ಪಾಸ್ ಅಪ್ಲಿಕೇಶನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹಾಕೋ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್.